ನಮಸ್ಕಾರ ಕರ್ನಾಟಕ, ಹೆಂಗದ್ರಿ ಎಲ್ಲಾರು? ಆರಾಮದ್ರಿ ಅಂತ ಅನ್ಕೊಂಡಿನಿ. ಹಿಂಗ ಆರಾಮಿರ್ರಿ. ನಮ್ಮ ಯೂಟ್ಯೂಬ್ ಚಾನಲ್ ನ ಮತ್ತೊಂದು ಹೊಸ ಉಡುಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಹಂಗ ವಿಡಿಯೋ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ವಿಡಿಯೋ ಚಲೋ ಅನ್ಸಿರಂದ್ರ ಕಮೆಂಟ್ ಮಾಡ್ರಿ ಅಷ್ಟೇ. ಬರ್ರಿ, ತಡ ಯಾಕೆ ಮಾಡೋಣ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವ್ ಇವತ್ತು ಹೋಗ್ಬೇಕಂತ ಅನ್ಕೊಂಡಿರೋ ಜಾಗ, ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ತುಳುನಾಡು ಎಂದು ಪ್ರಸಿದ್ಧಿಯನ್ನ ಪಡೆದಿರುವಂತ ಮಂಗಳೂರಿನಿಂದ 18-20 ಕಿಲೋಮೀಟರ್ ದೂರದಲ್ಲಿರುವ ನೆಲ್ಲಿ ತೀರ್ಥದ ಪ್ರಸಿದ್ಧವಾದ ಸೋಮನಾಥೇಶ್ವರ ಗುಹಾಂತರ ದೇವಾಲಯಕ್ಕೆ ನಾವಿವತ್ತು ಹೊಂಟಿವಿ. ಕಾಡಿಗೆ ನಾವು ಹೊಸ್ಬಿಡೋ ಅಥವಾ ಕಾಡು ನಮ್ಗೆ ಹೊಸ್ತೋ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲದೆ ಇರುವಂತ ಒಂದು ಸಂತೋಷ ಸಿಗುತ್ತೆ. ಯಾಕಂದ್ರೆ ಪ್ರಕೃತಿ ಬಂದು ಈಗಿಂದಲ್ಲ, ಲಕ್ಷಾಂತರ ವರ್ಷದಿಂದ ಇದ್ದಿರೋದು. ಅದನ್ನ ಗೌರವಿಸೋದು ನಮ್ಗೆ ತುಂಬಾ ಮುಖ್ಯ ಅಂತ ನನ್ಗೆ ಅನ್ಸುತ್ತೆ. ಈ ಕ್ಷಣ ನಮ್ಗೆ ಬದುಕೋದಿದೆಯಲ್ಲ ಅಂದ್ರೆ ಯೋಚನೆ ಮಾಡದೆ ಬದುಕೋದಿದೆಯಲ್ಲ ಅದೇ ನಿಜವಾದ ಬದುಕು. ಆ ತರ ಬದುಕೋ ತಾಕತ್ತಿರೋರಿಗೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಸ್ನೇಹಿತರೆ, ಈ ದೇವಾಲಯ ಕಾಡಿನ ಮಧ್ಯೆ ಇರುವುದರಿಂದ ವಾಹನಗಳ ಸೌಲಭ್ಯ ತೀರಾ ಕಡಿಮೆ ಇದೆ. ಆದ್ದರಿಂದ ನೀವು ನಿಮ್ಮ ಸ್ವಂತ ವಾಹನವನ್ನ ತೆಗೆದುಕೊಂಡು ಬರುವುದು ಉತ್ತಮವಾಗಿದೆ. ಗರುಡ ಗಮನ ನಮ ಪುರಂದರ ವಿಠಲನ ರಾಗ. ಬನ್ನಿ, ದೇವಸ್ಥಾನ ಹೇಗಿದೆ ಅಂತ ನೋಡೋಣ. ನೋಡಿ ಸ್ನೇಹಿತರೆ, ಇದೇ ನೆಲ್ಲಿ ತೀರ್ಥದ ಶ್ರೀ ಸೋಮನಾಥೇಶ್ವರ ಗುಹಾಂತರ ದೇವಾಲಯ. ಅತ್ಯಂತ ಪುರಾತನ ಕಾಲದ ಈ ದೇವಾಲಯವು ವರ್ಷದಲ್ಲಿ 6 ತಿಂಗಳುಗಳ ಕಾಲ ಮಾತ್ರ ತೆರೆದಿರುತ್ತದೆ ಮತ್ತು ಬಾಕಿ ಉಳಿದ 6 ತಿಂಗಳುಗಳ ಕಾಲ ಈ ಗುಹೆಗಳ ಒಳಗೆ ಋಷಿಮುನಿಗಳು ಧ್ಯಾನ ಮಾಡ್ತಾರೆ ಎಂದು ಹೇಳಲಾಗಿದೆ. ಈ ದೇವಾಲಯದ ಒಳಗೆ ಸ್ವಯಂ ಉದ್ಭವ ಲಿಂಗ ಇದೆ ಅಂತಂದ ಹೇಳಲಾಗಿದೆ. ಈ ರೀತಿಯಾದ ದೇವಾಲಯ ಭಾರತದ ಜಮ್ಮು ಮತ್ತು ಕಾಶ್ಮೀರದ ಅಮರನಾಥದಲ್ಲಿ ಬಿಟ್ಟರೆ ನಮ್ಮ ಮಂಗಳೂರಿನಲ್ಲೇ ಇದೆ ಎಂಬುದು ನಮಗೆ ಹೆಮ್ಮೆಯ ಸಂಗತಿ. ಇದನ್ನು ಹೊರತುಪಡಿಸಿದರೆ ಇಲ್ಲಿ ಅನೇಕ ಸುರಂಗ ಮಾರ್ಗಗಳಿವೆ. ಇಲ್ಲಿರುವ ಒಂದು ಸುರಂಗ ಮಾರ್ಗ ನೇರವಾಗಿ ಕಟೀಲು ದುರ್ಗಾ ಪರಮೇಶ್ವರಿ ದೇವಾಲಯಕ್ಕೆ ಸಂಪರ್ಕವನ್ನು ಕಲ್ಪಿಸಿದೆ ಎಂಬುದು ಇಲ್ಲಿನ ಭಕ್ತರ ನಂಬಿಕೆ. ಈ ದೇವಾಲಯದ ಪಕ್ಕದಲ್ಲಿ ಒಂದು ಪವಿತ್ರ ಗಂಗೆಯ ಸ್ಥಳವಿದೆ. ಇಲ್ಲಿ ಮಡಿ ಮಾಡಿಕೊಂಡು ದೇವರ ದರ್ಶನ ಪಡೆಯಬಹುದು. ಮಳೆಗಾಲದಲ್ಲಿ ಈ ಪವಿತ್ರ ಗಂಗಾ ಸ್ಥಳವನ್ನು ನೋಡುವುದೇ ಒಂದು ಸಂಭ್ರಮ. ಈ ದೇವರ ದರ್ಶನ ಪಡೆದುಕೊಂಡ ನಾವು ಹೊರಟಿದ್ದು ತುಳುನಾಡಿನ ಆರಾಧ್ಯ ದೈವ ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಸ್ನೇಹಿತರೆ, ಈ ಸೋಮನಾಥೇಶ್ವರ ದೇವಾಲಯವನ್ನು ನೋಡಿಕೊಂಡು ಸುಮಾರು 8-10 ಕಿಲೋಮೀಟರ್ ದೂರ ಸಾಗಿದರೆ ನಮಗೆ ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸಿಗುತ್ತೆ. ಇಲ್ಲಿ ಹರಿಯುತ್ತಿರುವ ನಂದಿನಿ ನದಿಯು
ದುರ್ಗಾ ಪರಮೇಶ್ವರಿ ದೇವಾಲಯದ ಸೌಂದರ್ಯವನ್ನ ಹೆಚ್ಚಿಸಿದೆ. ನಮ್ಮ ಸನಾತನ ಸಂಸ್ಕೃತಿ ಮತ್ತು ನಂಬಿಕೆಯ ಪ್ರಕಾರ ಈ ದೇವಸ್ಥಾನಕ್ಕೆ ಬಂದು ದೇವರ ಮುಂದೆ ನಮ್ಮ ಮನಸ್ಸಲ್ಲಿರುವುದನ್ನ ಹೇಳಿಕೊಂಡರೆ ಅದು ನಿಜ ಆಗುತ್ತೆ ಅನ್ನೋದು ಭಕ್ತರ ನಂಬಿಕೆಯಾಗಿದೆ. ಗುಣವಿದೆ ಈ ಮಣ್ಣಲ್ಲಿ ಸೊಬಗಿದೆ. ಅಷ್ಟೇ ಅಲ್ಲದೆ ಮಂಗಳೂರಿನಿಂದ ಕೇವಲ 22-23 ಕಿಲೋಮೀಟರ್ ದೂರದಲ್ಲಿರುವ ಈ ದೇವಸ್ಥಾನಕ್ಕೆ ನಮ್ಮ ರಾಜ್ಯದಿಂದ ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ಕೂಡ ಭಕ್ತರ ಸಾಲು ಹರಿದು ಬರುತ್ತದೆ. ಇನ್ನು ಶ್ರಾವಣ ಮಾಸ ಬಂದ್ರೆ ಸಾಕು, ಭಕ್ತರು ದೇವಿಯ ದರ್ಶನ ಪಡೆಯಲು ಬರಿಗಾಲಿನಲ್ಲಿ ಪಾದಯಾತ್ರೆಯನ್ನ ಮಾಡ್ತಾರೆ. ಈ ದೇವಾಲಯದ ಒಳಸೇತುವೆ, ಕೆಳಗಾಸಿ ಹರಿಯುವ ನದಿ ಬಹಳ ಸುಂದರವಾಗಿ ಕಾಣುತ್ತದೆ. ಅಲ್ಲದೆ ಈ ದೇವಾಲಯದಲ್ಲಿ ಒಂದು ಆನೆಯನ್ನು ಸಹ ಸಾಕಲಾಗಿದೆ. ಪ್ರತಿ ವರ್ಷ ಈ ದೇವಿಯ ಉತ್ಸವಕ್ಕೆ ಯಕ್ಷಗಾನ ಮತ್ತು ಹುಲಿ ಕುಣಿತ ಎಂಬ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಲಾಗುತ್ತದೆ. ಕೈಗಳು ಅವರ